ಯುವರೈತರಿ ನಮಸ್ಕಾರ. ಇವತ್ತು ನಾವು ಒಂದು ಕೋಟಿ ಕೋಟಿ ದುಡಿಯೋಕ್ಕೆ ಬಂದಿದ್ದೀವಿ. ಮೈ ನೇಚರ್ ಇಂಡಿಯಾ ಫೌಂಡೇಶನ್ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ಕೋಟಿ ಕೋಟಿ ದುಡಿಬೋದು ಈ ಗಿನಿ ಪಿಗ್ಗಲ್ಲಿ ಅಂತೇಳಿ. ನಾನಂತೂ ಕೋಟಿ ಕೋಟಿ ದುಡಿಯೋಕ್ಕೆ ಬಂದಿದ್ದೀನಿ. ನಿಮಗೂ ಕೋಟಿ ಬೇಕಾ? ಒಂದು ಇವ್ರ ಹತ್ರ ಬಂದು ಒಂದು ಎಜುಕೇಷನ್ ತೊಗೊಳ್ಳಿ. ನಮ್ಮ ಯಾವ ರೈತರುಗಳು ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ನಿಮಗೆ ಅಗ್ರಿಕಲ್ಚರ್ ಕೋಟಿ ದುಡಿಯೋಕ್ಕಾಗುತ್ತಾ ಇಲ್ವಾ ಅಂತ ಒಂದು ಪ್ರಾಪರ್ ಎಜುಕೇಷನ್ ತೊಗೊಂಡು ಮಾಡಿ. ಈಗ ಜನ ಸರಸ್ವತಿ ಅಂತಾರೆ, ನೀವು ಯಾವುದೊಂದು ಪ್ರಾಪರ್ ಎಜುಕೇಷನ್ನು, ಯಾವುದೇ ಕೆಲಸ ಮಾಡಿ, ಒಂದು ರಾಜಕೀಯಕ್ಕೆ ಹೋಗಿ, ಒಂದು ಅಗ್ರಿಕಲ್ಚರ್ ಬನ್ನಿ, ಒಂದು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ, ನೀವೇನು ವಿದ್ಯೆ ಕಲ್ತಿರ್ತೀರ ಅದೇ ಸರಸ್ವತಿ. ನೀವು ಈ ಥರ ಹತ್ರ ಬಂದು ಸರಸ್ವತಿ ಕಲಿತು ಆಮೇಲೆ ನೀವು ಕೋಟಿ ದುಡಿಯೋಕ್ಕೆ ಹೋಗಿ ಅಂತ ಹೇಳ್ತಾರೆ. ನಾವು ಕೃಷ್ಣಮೂರ್ತಿ ಹತ್ರ ಒಂದು ಜರ್ನಿ ಮಾಡೋಣ. ಯಾವ ಊರು, ಅವ್ರದ್ದು ಏನು, ಅವ್ರು ಎಷ್ಟು ವರ್ಷದಿಂದ ಗಿನಿ ಪಿಗ್ ಸಾಕ್ತಿದ್ದಾರೆ ಅಂತ ಮಾಡೋಣ. ಸರ್ ನಮಸ್ತೆ. ಯಾಕೆಂದ್ರೆ ನಂಗೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ, ಯಾವಾಗಲೂ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೇ ಇರ್ತೀನಿ. ಒಂದು ಮೈ ಚಿನ್ನ ಫೌಂಡೇಶನ್ ನಮ್ಮ ರೈತರುಗಳಿಗೆ ಹೇಳ್ತೀನಿ, ಸರಸ್ವತಿ ನೀವು ಕಲಿಯೋ ವಿದ್ಯೆನೇ ಸರಸ್ವತಿ. ಅದ್ಬಿಟ್ಟು ಜನಗಳು ಸುಮ್ಮನೆ ಸರಸ್ವತಿ ಎಲ್ಲಿ ಎಲ್ಲಿ ಅಂತಾರೆ. ಅವ್ರು ಕಲಿಯೋ ವಿದ್ಯೆ ಅಸ್ಮತ್ ಗಿನಿ ಪಿಗ್ ಬಗ್ಗೆ ನಾನು ಸಕ್ಸಸ್ ಆಗಬೇಕಾ? ಈ ಗಿನಿ ಪಿಗ್ ಬಗ್ಗೆ ಈಗ ನಿಮ್ಮಂತರ ಸಾಧಕರ ಹತ್ರ ಬಂದು ಕಲಿತರೆ ಅದೇ ಸರಸ್ವತಿ. ಈಗ ದೇವರೇ ಕಾಣಲ್ಲ, ಅಲ್ಲೋಗಿ ಹುಡುಕ್ತಾ ಕೂತಿರ್ತಾರೆ. ಅವ್ರು ಬಂದು ಕಲಿಯೋದೇ ಒಂದು ಸರಸ್ವತಿ ಅಂದರೆ ನಮ್ಮ ಊಹೆ. ಒಬ್ಬೊಬ್ಬರಿಗೆ ಪ್ರಜಾಪ್ರಭುತ್ವ, ಅವ್ರವ್ರಿಗೆ ಏನು ಅನಿಸಿಕೆ ಅದು ಅನಿಸಲಿ. ಈಗ ನನ್ನ ಕ್ವಶನ್ ಸರ್, ಈಗ ಯಾಕೆಂದರೆ ತುಂಬ ಜನ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿ ಕೋಟಿ ದುಡಿಬೋದು ಅಂತ. ಯಾಕೆ ನಾನು ಅಬ್ಸರ್ವ್ ಮಾಡಿದ್ದೆ, ನಾವು ನೀವು ಫ್ರೆಂಡ್ ಆಗಿದ್ದೀರಿ, ಅದಕ್ಕೆ ನಾನು ಒಂದು ಸ್ವಲ್ಪ ಕಲಿಯೋಕ್ಕೆ ಬಂದಿದ್ದೀನಿ. ಗಿನಿ ಪಿಗ್ಗಲ್ಲಿ ನಾನು ಒಂದು ಕೋಟಿ ಅರ್ನ್ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಕ್ವಶನ್ ನಿಮ್ಮ ಬಗ್ಗೆ ಹೇಳ್ತೀರಾ, ಪರಿಚಯ ಮಾಡ್ಕೊಡ್ತೀರಾ, ಜನಗಳಿಗೆ ಗೊತ್ತಾಗಬೇಕು ನಿಮ್ಮ ಬಗ್ಗೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಅಡ್ವೊಕೇಟು, LLB ಮಾಡಿಕೊಂಡು ಅಡ್ವೊಕೇಟ್ ವೃತ್ತಿ ಮಾಡ್ತಾ ಇದ್ದೀನಿ. ಈ ಗಿನಿಪಿಗೆ ಬಂದು ಒಂದು 5 ಇಯರ್ಸಿಂದ ಮಾಡ್ತಾ ಇದ್ದೀನಿ, 2016 ಮಾಡ್ತಾ ಇದ್ದೀನಿ. 2016 ಮಾಡ್ತಾ ಇದ್ದೀನಿ. ಇದು ಗಿನಿಪಿಗ್ ಮಾಡಿದ್ರೆ ನೀವು ಕೋಟಿ ದುಡಿದ್ರೆ ಇದುವರೆಗೆ ಯಾವ್ದಾದ್ರೆ? ಖಂಡಿತ ಇನ್ನೂ ಬಂದಿಲ್ಲ, ಕೋಟಿ ಇನ್ನೂ ಬಂದಿಲ್ಲ. ಓಕೆ ಮಾಡೋಣ ಸರ್. ಆಮೇಲೆ ಇದು ನೀವು ಗಿನಿಪಿಗ್ಗು 2016 ಸ್ಟಾರ್ಟ್ ಮಾಡಿದರೆ, ಗಿನಿಪಿಗ್ಗು ನೀವೊಂದು ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರಿ? ಇದನ್ನು ಒಂದು ಹಾಬಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟು, ಆಮೇಲೆ ಇದನ್ನು ಲ್ಯಾಬ್ ಪರ್ಪಸ್ಗೆ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಲ್ಯಾಬ್ ಪರ್ಪಸ್ಗೆ ಮಾಡ್ತಾ ಇದ್ವಿ. ಇವಾಗ ಸರ್, ಈಗ ನಮ್ಮ ಯುವ ರೈತರುಗಳಿಗೆ ಹೇಳ್ತಾ ಇರ್ತೀನಿ, ಯಾವುದೇ ಅಗ್ರಿಕಲ್ಚರ್ ಕೆಲಸ ಆದರೆ ಫಸ್ಟ್ ಒಂದು ಪ್ರಾಪರ್ ಎಜುಕೇಷನ್ ತೊಗೊಂಡು ಮಾಡಿ. ಅವ್ರಿಗೆ ಇಡೀ ಇಂಡಿಯಾ, ಈಗ ಎಷ್ಟೋ ನಿಮಗೆ ಒಂದು 28 ಸ್ಟೇಟು, 9 ಟೆರಿಟರಿ, ಈಗ 28 ಸ್ಟೇಟು 9 ಟೆರಿಟರಿಗೆ ಗಿನಿ ಪಿಗ್ಗು ಎಷ್ಟು ರಿಕ್ವೈರ್ಮೆಂಟ್ ಇದೆ. ಈಗ ಕುರಿ ಕೋಳಿ ಮಟನ್ ಆದರೆ ನಾನು ಜನಗಳು ಮೊನ್ನೆ ಒಂದು ಹೋಗಿದ್ದೆ ಸರ್, ಈಗ ಜನಗಳು ಅವ್ರು ತಿಂತಾರೆ ಇವ್ರು ತಿಂತಾರೆ ಅಂತಾರೆ ಸರ್, ಆನೆಕ್ಕಿಂತ ಜನಗಳೇ ತಿನ್ನೋದ ಸರ್, ಸತ್ರು ಕುರಿ ಹೊಡಿತಾರೆ, ಆಮೇಲೆ ಹಬ್ಬಕ್ಕೂ ಕುರಿ ಹೊಡಿತಾರೆ, ಬೇಜಾರಾದರೂ ಕುರಿ ಹೊಡಿತಾರೆ, ಡೈಲಿ ತಿನ್ನೋದೇ ಕೆಲಸ ಜನಗಳಿಗೆ ಅಂತ. ಆ ಥರ ಏನಾದರೂ ಗಿನಿ ಪಿಗ್ ತಿನ್ನಕ್ಕೆ ಹೋಗುತ್ತಾ? ಸರ್ ಖಂಡಿತ ತಿನ್ನಕ್ಕೆ ಹೋಗಲ್ಲ ಸರ್, ಇದು ಓನ್ಲಿ ರಿಸರ್ಚ್ ಅಷ್ಟೇ. ರಿಸರ್ಚ್ ಈಗ 28 ರಾಜ್ಯ 9 ಟೆರಿಟರಿಗೆ ಎಷ್ಟು ಗಿನಿ ಪಿಗ್ ಬೇಕು? ನನಗೆ ಗೊತ್ತಿರೋ ಮಟ್ಟಿಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ, ನನ್ನ ಅಲರ್ಜಿ ತಿಳ್ಕೊಂಡಿರೋ ಮಟ್ಟಿಗೆ ಒಂದು 10,000 per month ಬೇಕಾಗುತ್ತೆ ಅಷ್ಟೇ, ಅದ್ರ ಮೇಲೆ ಬೇಕಾಗಿಲ್ಲ. ಇಡೀ ಇಂಡಿಯಾಕ್ಕೆ? ಇಡೀ ಇಂಡಿಯಾಗೆ 10,000. ಈ ತಿನ್ನಕ್ಕೆಲ್ಲ ಆಗಲ್ಲ, ಹೋಗಲ್ಲ ಸರ್. ಬರೀ ಲ್ಯಾಬ್ ಪರ್ಪಸ್? ಈ ಲ್ಯಾಬ್ ಪರ್ಪಸ್ ಅಂದ್ರೆ ಏನು ಸರ್? ಯಾಕೆ ನಮಗೆ ಸರ್, ಇದು ರಿಸರ್ಚ್ ಪರ್ಪಸ್ ಹೋಗುತ್ತೆ, ಮತ್ತೆ ಮೆಡಿಕಲ್ ಸ್ಟೂಡೆಂಟ್ಗೆ ಸ್ಟಡಿಗೆ ಹೋಗುತ್ತೆ. ಇನ್ನೊಂದು ಈ ರೋಗ ಅದು ಇದು ಬರುತ್ತಲ್ಲ, ಆ ರೋಗದ ಮೇಲೆ ಕರೋನಾ ಬಂತು ಅಂದ್ರೆ ಇದ್ರ ಮೇಲೆ ಪ್ರಯೋಗ ಮಾಡ್ತಾರೆ, ಮೇಲೆ ಇಂಜೆಕ್ಷನ್ ಪರ್ಪಸ್ಗೆ ಹೋಗುತ್ತೆ. ಇಂಜೆಕ್ಷನ್ ಮಾಡ್ಕೊಂಡು ಇದ್ರ ಮೇಲೆ ಪ್ರಯೋಗ ಮಾಡಿ ಅದ್ರ ಲಸಿಕೆನ ಕಂಡಿಡಿಯುವಂಥದ್ದು. ಲಸಿಕೆನ ಕಂಡಿಡಿಯುವಂಥದ್ದು, ಹೌದು. ಈಗ ನಿಮ್ಮ ಹತ್ರ ಟೋಟಲ್ ಎಷ್ಟು ಬ್ರೀಡಿಂಗ್ ನಡೀತಾ ಇದೆ? ನನ್ನ ಹತ್ರ 1,500 ಬ್ರೀಡಿಂಗ್ ಇದೆ. 1,500 per month? ಅಲ್ಲ, ನನ್ನ ಹತ್ರ ಟೋಟಲ್ ಬ್ರೀಡಿಂಗ್ ಅಂದ್ರೆ ಪೇರೆಂಟ್ಸ್ ಬಂದು 1,500 ಇದೆ. 1,500 ಇದೆ. ಮಂತ್ಲಿ ಏನಿಲ್ಲ ಅಂದ್ರೆ ನನಗೆ ಒಂದು 2,500 to 3,000 ಮರಿ ಬರುತ್ತೆ. ಅಲ್ಲ, ಇಡೀ ಇಂಡಿಯಾದಲ್ಲಿ ಬೇಕಾಗಿರೋದು 10,000 ಮಂತ್ಲಿ ನಿಮ್ದು, 3,000 ನಿಮ್ದೇ ಸಪ್ಲೈ ಕೊಡ್ಬೇಕಾದ್ರೆ, ಇನ್ನ ನಿಮ್ ತರದವ್ರು ಒಂದು 3 ಜನ ಸಾಕಿದ್ರೆ ಮುಗ್ದೆ ಹೋಯ್ತು, ಮತ್ತೆ ಬಾಕಿ ಜನಗಳೆಲ್ಲ ಏನ್ ಮಾಡ್ಬೇಕು? ಜನಗಳು ಏನು ಮಾಡೋಕ್ಕಾಗಲ್ಲ. ಮತ್ತೆ ನಾವ್ ಯಾವಾಗ ಕೋಟಿ ದುಡಿಯೋದು? ಯಾರು ಕೋಟಿ ಕುಡಿದು ದುಡಿಬೋದು ಅಂತ ಹೇಳ್ತಾರಲ್ಲ, ಅವರೇ ಕೊಡ್ಬೇಕಾಗತ್ತೆ. ನಾವು ಇನ್ನು ಕೃಷ್ಣಮೂರ್ತಿ ಸರ್ ಹತ್ರ ಮಾತಾಡೋಣ, ಗಿನಿ ಪಿಗ್ ಬಗ್ಗೆ ಏನೇನು ಲ್ಯಾಬ್ ಟೆಸ್ಟಿಗೆ ಹೋಗುತ್ತೆ, ಏನು ಇದ್ರ ಆಯಸ್ ಎಷ್ಟು, ಇದು ಇದು ಎಷ್ಟು ಮರಿ ಹಾಕುತ್ತೆ, ಎಷ್ಟು ದಿನ ಪ್ರೌಢ ವ್ಯವಸ್ಥೆಗೆ ಬರುತ್ತೆ, ಏನೆಲ್ಲ ವ್ಯಾಕ್ಸಿನೇಷನ್ ಕೊಡ್ತಾರೆ ಅಂತ ನಮ್ಮ ಯುವ ರೈತರುಗಳು ಒಂದು ಎಜುಕೇಷನ್ ತೊಗೋಬೇಕಾಗುತ್ತೆ. ಇಡೀ ಇಂಡಿಯಾಕ್ಕೆ 28 ರಾಜ್ಯ 9 ಟೆರಿಟರಿಗೆ 10,000 ಗಿನಿ ಪಿಗ್ ಬೇಕಾಗಿರೋದು. 10,000 ಇಡೀ ಇಂಡಿಯಾದಲ್ಲಿ ಈ ಥರ 3 ಜನ ಸಾಕಿದರೆ ಸಾಕು, ಅವ್ರ ಕಂಪ್ನಿಗಳಿಗೆ ಬೇಕಾದಷ್ಟು ಸಪ್ಲೈ ಕೊಡ್ಬೋದು. ಹೋಗ್ಲಿ 20,000 ಅಂದರೆ 6 ಜನ ಸಾಕ್ಬೋದು. ಇದಕ್ಕೆ ಖರ್ಚು ಕಡಿಮೆ, ಆಮೇಲೆ ಎಲ್ಲದೂ ಕಡಿಮೆ, ಒಂದು 6 ಜನದಲ್ಲಿ ನಿಮಗೆ ಇದು ಮಾಡ್ಬೋದು. ಆಮೇಲೆ ಇದನ್ನು ಒಂದು ದಂಧೆ ಥರ ಮಾಡ್ಕೊಬಿಟ್ಟಿದ್ದಾರೆ. ಈಗ ಇವ್ರ ಹತ್ರ 1,500 ಆಯ್ತು, ಯಾರು ತಗೊಂಡಿಲ್ವ, ಜನಗಳ ಹತ್ರ ಗಿನಿ ಪಿಗ್ ಇದೇನದು, ಒಂದೊಂದು 1,000 ರೂಪಾಯಿ ಇತ್ತು ಅಂದ್ರೆ ಒಂದು 1,500 ಮರಿ ಮಾಡಿದ್ರು 15 ಲಕ್ಷ ದುಡ್ಡು ಅಲ್ವಾ ಸರ್? ಇದು ಇದು ಮೊಲದ ತರ ಬಂದು ಎಷ್ಟು ಮರಿ ಹಾಕುತ್ತೆ? 4-5 ಆಗುತ್ತೆ. 5 ಆಗುತ್ತೆ, 2 ತಿಂಗಳಿಗೆ 5 ಮರಿ. ನಿಮ್ಮ ಹತ್ರ 1,500 ಮರಿ ಇತ್ತು ಅಂದ್ರೆ ಎಷ್ಟು ಮರಿ ಆಯ್ತು ಸರ್? ಅಲ್ರಿ 50,000 ಮರಿ ಆಯ್ತು, ಅಲ್ಲ 1,000 × 5 5,000 ಮರಿ ಆಯ್ತು. 5 ರಿಂದ 7,000 ಎಲ್ಲ ಸದ್ರು 5,000 ಮರಿ ತಗೊಳ್ಳೋಣ. 5,000 ಮರಿ ಬರೀ 1,000 ರೂಪಾಯಿ ಮಾರಿದ್ರು ಎಷ್ಟಾಯ್ತು ಸರ್?
ಐವತ್ತು ಲಕ್ಷ ಕೋಟ್ಯಾಧಿಪತಿ ಇಲ್ಲಿ ಜನಗಳಿಗೆ ಟೋಪಿ ಯಾಕೆ ಮಾಡ್ಬೋದು ಮಾಡ್ಬೋದು. ಓಕೆ, ನಮ್ಮ ಯುವ ರೈತರುಗಳಿಗೆ ಹೇಳ್ಬೋದು ಈ ಥರ ಒಂದು ಪ್ರಾಪರ್ ಒಂದು ಎಜುಕೇಷನ್ ತಗೊಂಡು ಮಾಡಿ. ಇವರು ಒಂದು ಅಡ್ವೊಕೇಟ್ ಇದ್ದಾರೆ ಕೃಷ್ಣಮೂರ್ತಿ ಅವರು, ಇವ್ರಿಗೊಂದು ಪ್ರಾಪರ್ ಗೊತ್ತು, ಇವ್ರ ಹತ್ರ ಕಾನೂನು ಸಲಹೆಗಾರರು ಬೇರೆ, ಇವರು ದೊಡ್ಡ ದೊಡ್ಡ ಒಂದು ಬಿಲ್ಡರ್ಗಳಿಗೆ, ಅದಕ್ಕೋಸ್ಕರ ಇವರು ಒಂದು ಎಜುಕೇಷನ್ ಇರ್ತಾರೆ. ಯಾವ ಕಂಪ್ನಿ ತಗೋತಾರೆ ಈಗ ಲಾಯರ್ ಹತ್ರ, ಮತ್ತು ಈಗ ಲಾಯರ್ ಹತ್ರ ಬಂದು ಯಾರೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಒಂದು ಮೋಸ ಮಾಡೋಕ್ಕಾಗಲ್ಲ. ಇವ್ರಿಗೆಲ್ಲ ಲೀಗಲಾಗಿ ತಿಳ್ಕೊಂಡು ಒಂದು ಬಿಸ್ನೆಸ್ ಎಂಟ್ರಿ ಕೊಟ್ಟಿರ್ತಾರೆ. ನಮ್ಮ ಯುವ ರೈತರುಗಳು ಅಷ್ಟೇ ಈ ಥರ ಬಂದು ಒಂದು ಎಜುಕೇಷನ್ ಕಲಿತು ಒಂದು ಒಂದು ಪ್ರಾಪರಾಗಿ ಮುಂದೆ ನಡೀಬೇಕು ಅಂತ. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಒಂದು ಟ್ವಿಟರು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ, ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಅಂತೇಳಿ. ನಾವು ಒಂದು ಯಾವುದೇ ಒಂದು ಟ್ವಿಟರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಈ ಥರ ಸಾವಿರಾರು ರೈತರುಗಳು ಬರ್ತಾರೆ. ಈಗ ನಮ್ಮ ನಮ್ಮ ನೋಡ್ಬೋದು, ನಮ್ಮ ಪೊಲಿಟಿಕ್ಸ್ಗಳಾದರೆ ಅವರೊಂದು ಥರ್ಡ್ ಪಾರ್ಟಿ ಏಜೆನ್ಸಿ ಕೊಟ್ಬಿಟ್ಟು ಅವ್ರು ವರ್ಕ್ ಮಾಡಿಸ್ತಾ ಇರ್ತಾರೆ. ಅದನ್ನು ನಮ್ಮ ಮಾಧ್ಯಮದ ಸಹೋದರುಗಳು ಅದನ್ನು ಓ ಇವರು ಹಿಂಗೆ ಟ್ವಿಟ್ ಮಾಡಿದರು, ಹಂಗೆ ಟ್ವಿಟ್ ಮಾಡಿದರು ಅಂತಾರೆ. ನಾವು ಮುಂದಿನ ದಿನಗಳಲ್ಲಿ ಈ ಥರ ರೈತರುಗಳದೇ ನಮ್ಮದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಒಂದು ಟ್ವಿಟ್ ಮಾಡುತ್ತೆ. ನಾವು ಅದಕ್ಕೋಸ್ಕರ ಎಲ್ಲ ಒಂದು ಡಿಸೈಡ್ ಮಾಡಿದ್ವಿ. ಒಂದು ಕಾನೂನು ಸಲಹೆಗಾರರು ಇವರುವೆ, ಇವರು ಒಂದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ ಕೊಡ್ತಾರೆ. ಈ ಥರ ಒಂದು 106 ಜನ ಒಂದು ಅಡ್ವೊಕೇಟ್ ಒಂದು ಮೈ ನೇಚರ್ ಇಂಡಿಯಾಗೆ ಒಂದು ಫೌಂಡೇಶನ್ ಸಪೋರ್ಟ್ ಮಾಡಿದರೆ, ನಂದನ್ ಕುಮಾರ್ ಇರ್ಬೋದು, ಒಂಬೇಶ್ ಇರ್ಬೋದು, ಶಾಂತಲಾ ಮೇಡಮ್ ಇರ್ಬೋದು, ತುಂಬ ಹರೀಶ್ ಅಂತೇಳಿ ಒಂದು ಅವ್ರು ತುಂಬ ಜನ ಒಂದು ಮೈ ನೇಚರ್ ಇಂಡಿಯಾ ಫೌಂಡೇಶನ್ಗೆ ಒಂದು ಸಪೋರ್ಟ್ ಮಾಡ್ತಾರೆ. ಅದೊಂದು ಖುಷಿ ವಿಚಾರ. ನೀವು ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಪ್ರಾಪರ್ ಎಜುಕೇಷನ್ ತಗೊಂಡು ಮಾಡಿ, ಪ್ಲಸ್ ನಿಮಗೆ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಫುಲ್ಫಿಲ್ ಮಾಡ್ಬೋದಂತ. ಈಗ ಎಲ್ಲರೂ ಬೇಕಾಬಿಟ್ಟು ಈಗ ಎಲ್ಲ ಶುಂಠಿ ಹಾಕಿದ್ರೆ ಎಲ್ಲ ಶುಂಠಿ ಹಾಕೋಕೆ ಮುಡ್ಕೊಂಡ್ರೆ. ಲಾಸ್ಟ್ ಇಯರು ಅದ್ರ ಲಾಸ್ಟ್ ಇಯರ್ ಈಗ 2020 ಈ 2019 ಬಂದು 2019 ಬಂದು 6,000-7,000 ಆಯಿತು ಶುಂಠಿ ಚೀಲ. ಎಲ್ಲರೂ ಶುಂಠಿನೇ ಹಾಕಿದ್ರು. ಈ ವರ್ಷ 700-800 ಕೊಳ್ಳೋರಿಲ್ಲ. ಈ ವರ್ಷ ಹಾಕೋಕ್ಕೂ ಕಾಸಿಲ್ಲ. ಆ ಥರ ಜನಗಳು ಎಜುಕೇಷನ್ ಆಗಬೇಕಲ್ವ ಸರ್? ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ, ಕುರಿ ಸಾಕೋದಾಗಲಿ, ಕೋಳಿ ಸಾಕೋದಾಗಲಿ, ಗಿನಿಪಿಗ್ ಸಾಕೋದಾಗಲಿ, ಎಷ್ಟು ರಿಕ್ವೈರ್ಮೆಂಟ್ ಇದೆ ಇದಲ್ವ ಅಂತ. ಯಾಕೆಂದರೆ ಇದು ತಿನ್ನಕ್ಕೆ ಹೋಗೋದಿದ್ರೆ ತಗೊಳ್ಳೋರು, ತಿನ್ನಕ್ಕೆ ಹೋಗಲ್ಲ, ಮೆಡಿಸಿನ್ಗೆ ಹೋಗಲೇಬೇಕು. ಇದು ತಿನ್ನಕ್ಕೆ ಇಲ್ಲಿ ಹೋಗೋದೇ ಇಲ್ಲ, 100% ಹೋಗೋದಿಲ್ಲ. ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಕೆಲವೊಂದು ಜನಗಳು, ತಿನ್ನಕ್ಕೆ ಹೋಗುತ್ತೆ ಅಂತೇಳಿ ಮೋಸ ಮಾಡ್ತಾ ಇದ್ದಾರೆ. ನಮಸಿ ಬ್ರೀಡಿಂಗ್ ಅದು ನಮ್ಮ, ಯಾಕೆ ಸರ್ ಈಗ ನಿಮ್ಮಂಥರ ಹತ್ರ ಬಂದರೆ ನಿಮ್ದು ಇದೇ ಊರು, ನೀವು ಮೋಸ ಮಾಡಿದರೆ ಬಂದು ಹಿಡ್ಕೋಬೋದು. ಈಗ ಬೇರೆ ಸ್ಟೇಟಿಂದ ಬಂದರೆ ಈಗ 10 ಕೊಟ್ಟೋಗಿರ್ತಾನೆ, 10,000 ತಗೊಂಡೋಗ್ತೀನಿ ಅಂತ ಅವನಿಗೆ ಇಲ್ಲಿ ಬಸ್ ಫೇರ್ ಹುಡ್ಕೊಂಡು ನಾವು ಬೇರೆ ಸ್ಟೇಟಿಗೆ ಹೋಗೋದೇ ಕಷ್ಟ ಅಲ್ಲಿ. ಅದು ಅಲ್ಲಿ ಅದು ಅವ್ರ ಊರು, ಅವ್ರಿಗೆ ಗೊತ್ತೋ ಹೋದ್ರೆ ಬಿಡ್ತಾರೆ, ಇನ್ನು ಹಿಡ್ಕೋತಾರೆ ಅಲ್ಲಿ. ಅಡ್ವಾಂಟೇಜ್ ತಗೊಂಡು ಮಾಡ್ತಿದ್ದಾರೆ. ನಮ್ಮ ಇನ್ನು ಕೆ ಎಸ್ ಕೃಷ್ಣಮೂರ್ತಿ ಅವರು ನಮ್ಮ ಇಲ್ಲಿ ಬೆಂಗಳೂರಿಂದ ಬಂತು ಅಂದರೆ ನಮ್ಮ ಬೆಳ್ಳೂರು ಕ್ರಾಸಲ್ಲಿ ಅವ್ರು ನಾಗಮಂಗಲ ತಾಲೂಕು ಹೈವೇಲಿ ಒಂದು ಈ ಫಾರಮ್ ಇರೋದು. ನೀವು ಮಾಡಿ ಗಿನಿಪಿಗ ಶೋಕೇಶಿಗೆ ಬೇಕಾ, ಶೋಗೆ ಬೇಕಾ, ಒಂದು 2 ತಗೊಂಡು ಪ್ರಾಣಿ ಬಿಟ್ಕೊಳ್ಳಿ. ಅದು ಬಿಟ್ಟು ಇದೇ ಬಿಸ್ನೆಸ್ ಪರ್ಪಸ್ ಆದರೆ ತುಂಬ ಕಷ್ಟ. ಯಾಕೆಂದರೆ ಈ ಥರ ಇಂಡಿಯಾಕ್ಕೆ ಒಂದು 10,000 ಬೇಕಾಗಿರುತ್ತೆ ಪರ್ ಮಂತಿಗೆ. ಈ ಥರದವ್ರೊಂದು 3 ಜನ ಇರ್ತಾರೆ, ಈ ಥರ ಒಂದು ಕಂಪ್ನಿಗಳಿಗೆ ಕೊಟ್ಕೊಂಡು ಸಪ್ಲೈ ಮಾಡ್ತಾ ಇರ್ತಾರೆ. ಆಮೇಲೆ ಇವರಿಗೆ ನೀವು ಎಲ್ಲರೂ ಇಡೀ ಊರು ತುಂಬ ಮಾಡಿದರೆ ನಿಮಗೆ ಗಿನಿಪಿಗಲ್ಲಿ ಇವರು ಬದುಕಲ್ಲ, ನೀವು ಬದುಕಲ್ಲ. ಆಮೇಲೆ ಅವರೊಂದು ದೊಡ್ಡ ಕಂಪ್ನಿಗೆ ಕೊಡ್ಕೊಂಡು ಅವ್ರವ್ರು ಮಾಡ್ಕೊತಾ ಹೋಗ್ತಾರೆ. ಎಲ್ಲರಿಗೂ ಈ ಥರ ಒಂದು ಸಪೋರ್ಟ್ ಮಾಡ್ತಾ ಯಾವುದೇ ಒಂದು ಅಗ್ರಿಕಲ್ಚರ್ ಮಾಡಿ ಒಂದು ಎಜುಕೇಷನ್ ತೊಗೊಂಡು ಮಾಡಿ ಅಂತ. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಗಿನಿಪಿಗ್ ಬಗ್ಗೆ ಮಾತಾಡೋಣ. ಇಂಡಿಯಾಕ್ಕೆ ಇದು ಯಾವ ದೇಶದ್ದು, ಇಂಡಿಯಾದ ಇದಕ್ಕೆ ಏನೇನು ವ್ಯಾಕ್ಸಿನೇಷನ್ ಕೊಡ್ತಾರೆ, ಹೆಂಗೆ ಸಾಕೋದು ಅಂತ. ಕರ್ನಾಟಕದಲ್ಲಿ 1 ಆಫ್ ದಿ ಲಾರ್ಜೆಸ್ಟ್ ಒಂದು ಗಿನಿಪಿಗ್ ಫಾರಮ್ ಅಂತ ಹೇಳ್ಬೋದು. ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಬನ್ನಿ.